ತಂದನಿ ತಾನಿ ನಾನಿ ತಂದಾನೇ ನಾನಿ ತಾನ. ರೈತ ಬಾಂಧವರೇ ನಮಸ್ಕಾರ. ಕೃಷಿ ದರ್ಶನದ ಕೃಷಿ ವಾರ್ತೆಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಕೃಷಿ ಇಲಾಖೆ ಹಾಗೂ ಜೈವಿಕ ಕೃಷಿ ಸೊಸೈಟಿ ಅವರ ಸಂಯುಕ್ತ ಆಶ್ರಯದಲ್ಲಿ ಸಾವಯವ ಉತ್ಪನ್ನಗಳ ಹಾಗೂ ಸಿರಿಧಾನ್ಯಗಳ ಬಗ್ಗೆ ರೈತರಿಗೆ ಹಾಗೂ ಗ್ರಾಹಕರಿಗೆ ಜಾಗೃತಿ ಮೂಡಿಸುವ ಸಲುವಾಗಿ ಸಾವಯವ ಹಾಗೂ ಸಿರಿಧಾನ್ಯ ಮೇಳವನ್ನು ಇತ್ತೀಚೆಗೆ ಬೆಂಗಳೂರಿನ ಇಂದಿರಾನಗರ ಕ್ಲಬ್ನಲ್ಲಿ ಆಯೋಜಿಸಲಾಗಿತ್ತು. ಕೃಷಿ ಸಚಿವರಾದ ಕೃಷ್ಣ ಬೈರೇಗೌಡ ಅವರು ಈ ಮೇಳವನ್ನು ಉದ್ಘಾಟಿಸಿದರು. ಈ ಸಿರಿಧಾನ್ಯಗಳು ಯಾವುದೇ ತಗೊಳ್ಳಿ, ನೀವು ಪ್ರೋಟೀನ್ ತಗೊಳ್ಳಿ, ಕ್ಯಾಲ್ಸಿಯಂ ತಗೊಳ್ಳಿ, ಐರನ್ ತಗೊಳ್ಳಿ, ಮ್ಯಾಂಗನೀಸ್ ತಗೊಳ್ಳಿ, ಎಲ್ಲದರಲ್ಲೂ ಸಹ ಸಿರಿಧಾನ್ಯಗಳು ಬಹಳ ಆರೋಗ್ಯಕ್ಕೆ ಒಳ್ಳೆಯ ಅಂಶಗಳನ್ನು ಒಳಗೊಂಡಿರ್ತಕ್ಕಂಥವು. ಸೊ ನಾವು ಆರೋಗ್ಯಕರವಾಗಿ ಬದುಕಬೇಕು ಅಂತೇಳಿದ್ರೆ ಆಹಾರ ಪದಾರ್ಥಗಳಲ್ಲಿ ನಾವು ಹೇಗೆ ಹಣ್ಣು ತರಕಾರಿಯನ್ನು ಟಾಪ್ ಪ್ರಯಾರಿಟಿ ಕೊಡ್ತೇವೆ, ಅದೇ ಥರ ಟಾಪ್ ಪ್ರಯಾರಿಟಿ ನಾವು ಸಿರಿಧಾನ್ಯಗಳಿಗೂ ಸಹ ಕೊಡಬೇಕು. ಎರಡನೇದು, ಸಿರಿಧಾನ್ಯಗಳು ನಮ್ಮ ಪರಿಸರಕ್ಕೆ ಸಹ ಒಳ್ಳೆಯದು. ಪರಿಸರಕ್ಕೆ ಒಳ್ಳೆಯದು ಯಾಕೆ ಅಂತೇಳಿದ್ರೆ, ನಮ್ಮದು ನೀವು ಅಕ್ಕಿ ತಗೊಳ್ಳಿ, ಗೋಧಿ ತಗೊಳ್ಳಿ, ಸಕ್ಕರೆ ತಗೊಳ್ಳಿ, ಬೇರೆ ಯಾವುದೇ ಬೆಳೆ ತಗೊಳ್ಳಿ, ಅವೆಲ್ಲ ಎಷ್ಟು ನೀರನ್ನು ಬಳಕೆ ಮಾಡ್ತವೆ, ಅವಕ್ಕಿಂತ 80% ನೀರು ಕಡಿಮೆ ಬಳಕೆ ಮಾಡ್ತಕ್ಕಂಥವು ಸಿರಿಧಾನ್ಯಗಳು. ಮತ್ತು ಸಿರಿಧಾನ್ಯಗಳಿಗೆ ರಾಗಿ ತಗೊಳ್ಳಿ, ಜೋಳ ತಗೊಳ್ಳಿ, ಆರ್ಕಾಯಿ, ನವಣೆ, ಇದಕ್ಕೆ ಯಾರೂ ಸಹ ಒಂದು ಚೂರೂ ಔಷಧಿ ಹೊಡೆಯೋದಿಲ್ಲ. ಹಾಗಾಗಿ ಇವು ಒಂಥರ ಸ್ವಾಭಾವಿಕವಾಗಿ ಸಾವಯವ ಪದ್ಧತಿಯಲ್ಲಿ ಬೆಳೆದಿರೋ, ಅಂದರೆ ನ್ಯಾಚುರಲಿ ಆರ್ಗ್ಯಾನಿಕ್ ಇದು. ಆಮೇಲೆ ಇವತ್ತು ಪ್ರಕೃತಿ ವಿಕೋಪಗಳನ್ನು ನಾವು ನೋಡ್ತಾ ಇದ್ದೇವೆ. ಜಾಗತಿಕ ತಾಪಮಾನ ಬದಲಾವಣೆ, ಹವಾಮಾನ ವೈಪರೀತ್ಯ, ಗ್ಲೋಬಲ್ ಕ್ಲೈಮೇಟ್ ಚೇಂಜನ್ನು ನೋಡ್ತಾ ಇದ್ದೇವೆ. ಭವಿಷ್ಯದಲ್ಲಿ ಕ್ಲೈಮೇಟ್ ಚೇಂಜ್ ಆಗೋದ್ರಿಂದ ಅದಕ್ಕೆ ಸೂಕ್ತವಾದಂಥ ಬೆಳೆಗಳು ಯಾವಪ್ಪ ಅಂತ ಹೇಳಿದ್ರೆ ಮತ್ತೆ ಸಿರಿಧಾನ್ಯನೇ ಬರ್ತದೆ. ಅಲ್ಲೂ ಸಹ ಕ್ಲೈಮೇಟ್ ಚೇಂಜ್ ದೃಷ್ಟಿಯಿಂದನೂ ಸಹ ಒಳ್ಳೆಯದು. ಆಮೇಲೆ ಇವು ರೈತರಿಗೂ ಸಹ ಒಳ್ಳೆಯದು. ಯಾಕೆ ಅಂತ ಹೇಳಿದ್ರೆ, ಈ ಭತ್ತ, ಗೋಧಿ ಅಥವಾ ಕಬ್ಬು ಇಂಥ ಬೆಳೆಗಳಿಗೆ ತಗಲೋ ಖರ್ಚು ಏನಿದೆ, ಅದರಲ್ಲಿ ಬಹುಶಃ 20% ಖರ್ಚುನೂ ಇವಕ್ಕೆ ರೈತರಿಗೆ ತಗಲೋದಿಲ್ಲ. ಈ ಸಂದರ್ಭದಲ್ಲಿ ಸಾವಯವ ಹಾಗೂ ಸಿರಿಧಾನ್ಯ ಉತ್ಪನ್ನಗಳ ಮಾರಾಟ ಹಾಗೂ ಆಹಾರ ಮಳಿಗೆಗಳನ್ನು ತೆರೆಯಲಾಗಿತ್ತು. ಬೀದರ್ನಲ್ಲಿರುವ ಕರ್ನಾಟಕ ಪಶುವೈದ್ಯಕೀಯ, ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಹಾಗೂ ಹೆಸರಘಟ್ಟದಲ್ಲಿರುವ ಮೀನುಗಾರಿಕೆ ಸಂಶೋಧನೆ ಹಾಗೂ ಮಾಹಿತಿ ಕೇಂದ್ರ ಜಂಟಿಯಾಗಿ ದಿನಾಂಕ 21ರಂದು ವಿಶ್ವ ಮೀನುಗಾರಿಕೆ ದಿನವನ್ನು ಆಚರಿಸಿದವು. ಕೇಂದ್ರದ ಸಭಾಂಗಣದಲ್ಲಿ ಸಮಗ್ರ ಮೀನು ಕೃಷಿ ಕುರಿತಂತೆ ಒಂದು ದಿನದ ತರಬೇತಿ ಶಿಬಿರವನ್ನು ಆಯೋಜಿಸಲಾಗಿತ್ತು. ವಿಶ್ವದಾದ್ಯಂತ ಎಲ್ಲ ರಾಷ್ಟ್ರಗಳಲ್ಲಿ ಮತ್ಸ್ಯ ಸಂಪನ್ಮೂಲಗಳ ಸಂರಕ್ಷಣೆ, ಅವುಗಳ ಸದ್ಬಳಕೆಯ ಕುರಿತಾಗಿ ವಿಚಾರ ಸಂಕಿರಣಗಳು ನಡೀತಾ ಇದ್ದಾವೆ. ನಮ್ಮ ವಿಶ್ವವಿದ್ಯಾಲಯದ ಬೇರೆ ಬೇರೆ ಸಂಶೋಧನಾ ಕೇಂದ್ರಗಳಲ್ಲಿ ನಾವು ರೈತರಿಗೆ ಸಿಗಡಿ ಸಾಕಣೆ, ಅಲಂಕಾರಿಕ ಮೀನು ಮರಿಗಳ ಉತ್ಪಾದನೆ ಮತ್ತು ಆಹಾರಕ್ಕಾಗಿ ಮೀನು ಉತ್ಪಾದನೆ ಮತ್ತು ವ್ಯಾಲ್ಯೂ ಎಡಿಷನ್ ಸಂಸ್ಕರಣೆ ಮಾಡಿ ಉಪ ಉತ್ಪನ್ನಗಳನ್ನು ತಯಾರು ಮಾಡಿ ಹೆಚ್ಚು ಆದಾಯ ಗಳಿಸೋದಕ್ಕೆ ಅವಕಾಶ ಇರೋದರಿಂದ ಆ ರೀತಿಯಲ್ಲಿ ಮೌಲ್ಯವರ್ಧನೆಯ ತರಬೇತಿ ಕಾರ್ಯಕ್ರಮಗಳನ್ನು ಕೂಡ ನಮ್ಮ ವಿಶ್ವವಿದ್ಯಾಲಯ ಹಮ್ಮಿಕೊಂಡಿದೆ. ಇದರ ಜೊತೆಗೆ ಬಹಳ ಹೆಚ್ಚು ವೇಗವಾಗಿ ಬೆಳೆಯಬಲ್ಲಂಥ ಅಮೂರ್ ಜಾತಿಯ ಮೀನನ್ನು ನಮ್ಮ ವಿಶ್ವವಿದ್ಯಾಲಯ ಆ ತಳಿಯನ್ನು ಅಭಿವೃದ್ಧಿಪಡಿಸಿದೆ. 6 ತಿಂಗಳಲ್ಲಿ ಸುಮಾರು 1 ಕೆಜಿಯಷ್ಟು ಬೆಳೀತಕ್ಕಂಥ ಆ ಸಾಮರ್ಥ್ಯ ಇರೋದರಿಂದ ಆ ಮೀನನ್ನು ರೈತರು ಹೆಚ್ಚು ಹೆಚ್ಚು ಬೇಡಿಕೆ ಇಡ್ತಾ ಇದ್ದಾರೆ. ಹೀಗಾಗಿ
ಲಕ್ಷಾಂತರ ಮೀನು ಮರಿಗಳನ್ನು ನಾವು ಉತ್ಪಾದನೆ ಮಾಡಿ ನಮ್ಮ ರಾಜ್ಯದ ರೈತರಿಗಷ್ಟೇ ಅಲ್ಲ, ದೇಶದ ಇತರೆ 10-12 ರಾಜ್ಯಗಳಿಗೂ ಕೂಡ ನಾವು ಆ ಮೀನು ಮರಿಗಳನ್ನು ಸರಬರಾಜು ಮಾಡ್ತಾ ಇದ್ದೇವೆ. ವಿಶ್ವ ಮೀನುಗಾರಿಕೆ ದಿನದ ಮುಖ್ಯ ಉದ್ದೇಶ ಮೀನುಗಾರಿಕಾ ಸಮುದಾಯಗಳಿಗೆ ಸುಸ್ಥಿರ ಮೀನುಗಾರಿಕೆ, ಮೀನು ಕೃಷಿಕರಿಗೆ ಸಾಮಾಜಿಕ ನ್ಯಾಯ, ಮೀನುಗಾರರ ಪದ್ಧತಿ ಮತ್ತು ಸಾಮಾನ್ಯ ತತ್ವಗಳನ್ನು ಸಂರಕ್ಷಿಸಲು ಈ ವಿಶ್ವ ಮೀನುಗಾರಿಕಾ ದಿನವನ್ನು ಆಚರಿಸಲಾಯಿತು. ಬೆಳಗಾವಿ ತಾಲೂಕು ದೇವೇರಿ ಗ್ರಾಮದ ಪ್ರಗತಿಪರ ಕೃಷಿಕರಾದ ವಿರೂಪಾಕ್ಷ ಬರಮಾಣಿ ಪಾಟೀಲ್ ಅವರು 13 ಎಕರೆ ಪ್ರದೇಶವನ್ನು ಹೊಂದಿದ್ದು 5 ಎಕರೆಯಲ್ಲಿ ಕಬ್ಬು, 1 ಎಕರೆಯಲ್ಲಿ ಎಲೆಕೋಸು ಹಾಗೂ ಉಳಿದ ಜಮೀನಿನಲ್ಲಿ ಮುಸುಕಿನ ಜೋಳ ಹಾಗೂ ಆಲೂಗಡ್ಡೆಯನ್ನು ಬೆಳೆಯುತ್ತಿದ್ದಾರೆ. ಕೃಷಿ ಹೊಂಡವನ್ನು ನಿರ್ಮಿಸಿಕೊಂಡಿರುವ ಅವರು ಕಬ್ಬಿನ ಬೆಳೆಗೆ ಪ್ಲಾಸ್ಟಿಕ್ ಹೊದಿಕೆ ಹಾಗೂ ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸಿಕೊಂಡು ಲಭ್ಯ ನೀರನ್ನು ಪರಿಣಾಮಕಾರಿಯಾಗಿ ಬಳಸುತ್ತಾರೆ. ಈ ರೀತಿ ಮಿಶ್ರ ಬೆಳೆಗಳನ್ನು ಬೆಳೆದುಕೊಳ್ಳುವುದರಿಂದ ಒಂದು ಬೆಳೆ ಕೈಕೊಟ್ಟರೂ ಮಿಕ್ಕ ಬೆಳೆಗಳು ರೈತನ ಕೈ ಹಿಡಿಯುತ್ತವೆ ಎನ್ನುತ್ತಾರೆ ವಿರೂಪಾಕ್ಷ ಬರಮಾಣಿ ಪಾಟೀಲ್ ಅವರು. ಕಬ್ಬ ಒಂದು ವರ್ಷ ಕಬ್ಬ ಬೆಳಿತೇವೆ, ಒಂದು ವರ್ಷ ಎಲೆಕೋಸ ಕ್ಯಾಬೇಜ್ ಅಂತ ಬೆಳಿತೀವಿ ರೀ. ಪ್ರತಿ ಸಲ ಅದೇ ಬೆಳೆ ಅಂತ ತೊಗೊಳ್ಳೋದಲ್ಲ. ಕ್ಯಾಬೇಜ್ ಕಬ್ಬು ಬೆಳೆದಾದ್ಮೇಲೆ ಕ್ಯಾಬೇಜ್ ಬೆಳಿತೀವಿ, ಕ್ಯಾಬೇಜ್ ಬೆಳೆದ್ಮೇಲೆ ಕಬ್ಬು, ಅಂದರೆ ಪ್ರತಿ ಸಲ ಅದನ್ನೇ ಬೆಳೆಯೋದಿಲ್ಲ, ಬೇರೆ ವರ್ಷ ಚೇಂಜ್ ಮಾಡ್ಕೋತ ಹೋಗ್ತೀವಿ ರೀ. ಕಬ್ಬಿಗೆ ಮಲ್ಚಿಂಗ್ ಅಂತಂದ್ರೆ ಸ್ವಲ್ಪ ಕಸ ಕಡಿಮೆ ಆಗದೈತೆ ರೀ, ಆಮೇಲೆ ಕಬ್ಬು ಒಂದು ಸ್ವಲ್ಪ ದಪ್ಪ ಹಿಡಿತೈತಿ, ಆಮೇಲೆ ಕಬ್ಬಿಗೆ ಸ್ವಲ್ಪ ಈ ಸಲ ನೀರು ಕಡಿಮೆ ಇರೋದ್ರಿಂದ ಡ್ರಿಪ್ ಇದೇ ಸಲ ಫಸ್ಟ್ ಮಾಡಿದ್ದು. ಕಬ್ಬಿನ ಡ್ರಿಪ್ ಸಲುವಾಗಿನೇ ಅಂಥೇಳಿ ಸ್ವಲ್ಪ ಎಲ್ಲ ರಸಗೊಬ್ಬರ, ನಿಮ್ಮ ಯೂರಿಯಾ ಇಂಥವನ್ನೆಲ್ಲ ಹತ್ರ ಒಳಗೆ ಬಿಟ್ಕೋತ ಹೋಗ್ತೀವಿ ರೀ. ಆಮೇಲೆ ಕ್ಯಾಬೇಜ್ಗೂ ಅದೇ ಥರನ ಮಾಡ್ತೀವಿ ರೀ. ಆಮೇಲೆ ನೀರಿಂದ ಸ್ವಲ್ಪ ಈ ಸಲ ಮಳೆ ಕೊರತೆ ಇರೋದ್ರಿಂದ ಕೃಷಿ ಹೊಂಡನ ಸ್ವಲ್ಪ ಮಾಡ್ಕೊಂಡಿವಿ. ಬೋರಿಗೊಂದು ಅಷ್ಟೇ ಒಂದು ಇಂಚಿ ನೀರು ಅದ ರೀ, ರಾತ್ರಿ ಎಲ್ಲ ಅದರಲ್ಲಿ ಸ್ಟಾಕ್ ಮಾಡಿ ಬೆಳಗ್ಗೆ ಎದ್ದ ಮೋಟ್ರ್ ಸ್ಟಾರ್ಟ್ ಮಾಡ್ತೀವಿ. ಈಗ ಕೃಷಿ ಹೊಂಡ ಅಂದರೆ ಹಿಂಗೆ 40-42 ಬಾಯಿ ಇದನ್ನು ಕೃಷಿ ಹೊಂಡ ಮಾಡೀವಿ ರೀ. ರಾತ್ರಿ ಎಲ್ಲ ಅದರಲ್ಲಿ ಬೋರ್ ಸ್ಟಾಕ್ ಮಾಡಿದರೆ ಒಂದು 2 ತಾಸು 10 HP ಮೋಟ್ರ್ ನಡೀತಿದ್ರಿ, ಅದ್ರಾಗ ಡ್ರಿಪ್ ನಡೀತಿದ್ರಿ ರೀ. ಕ್ಯಾಬೇಜು 3 ತಿಂಗಳು ಬೆಳೆ, 3 ತಿಂಗಳು ಆದ ನಂತರ ಮತ್ತು ನಾವು ಮೆಕ್ಕೆಜೋಳ ಬೆಳಿತೀವಿ, ಆಮೇಲೆ ಕಾಲಿಫ್ಲವರ್ ಬೆಳಿತೀವಿ, ಬಟಾಟೋ ಬೆಳಿತೀವಿ. ಅಂದರೆ ನಮ್ಮ ನೀರಿನ ಅನುಕೂಲ, ಹವಾಮಾನ ಅನುಕೂಲ ನೋಡ್ಕೊಂಡು ನಮಗೆ ಯಾವ ಥರ ನೀರಿನ ಕಂಟ್ರೋಲ್ ಆಗುತ್ತೆ ಆ ಥರ ಮಾಡ್ಕೋತ ಹೋಗ್ತೀವಿ. ರೈತ ಬಾಂಧವರೇ, ಪ್ರತಿದಿನ ಸೋಮವಾರದಿಂದ ಶುಕ್ರವಾರದವರೆಗೆ ಸಂಜೆ 5:30 ಕೃಷಿ ವಾರ್ತೆ. ಇನ್ನು ಮುಂದೆ ಕೃಷಿ ದರ್ಶನ ಮುಂದುವರಿಯುವುದು.